ಭಾರತ ಸ್ವಾತಂತ್ರ್ಯ ಹೋರಾಟ ಅಂದಕ್ಷಣ ಅದರಲ್ಲಿ ಗಾಂಧೀಜಿ ಅಧ್ಯಾಯ ಇಲ್ಲದ ಹೊರತು ಅದು ಅಪೂರ್ಣ. ಪ್ರತಿಯೊಬ್ಬ ಭಾರತೀಯನಿಗೂ ಮಹಾತ್ಮ ಗಾಂಧೀಜಿಯೇ ಆದರ್ಶ ಕೂಡ. ಇಂತಹ ಮಹಾತ್ಮನಿಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕುಟುಂಬವೊಂದು ದೇವರ ಸ್ಥಾನವನ್ನ ನೀಡಿದೆ. ಪ್ರತಿನಿತ್ಯವೂ ನಮಿಸುವ ಮೂಲಕ ರಾಷ್ಟ್ರಪಿತನನ್ನ ಸ್ಮರಿಸುತ್ತಿದೆ. ಕರ್ನಾಟಕದ ಬಾರ್ಡೋಲಿ ಎಂದೇ ಖ್ಯಾತಿ ಪಡೆದ ಅಂಕೋಲದಲ್ಲಿ ಗಾಂಧೀಜಿಯವರ ಹೋರಾಟದ ಹೆಜ್ಜೆ ಗುರುತುಗಳಿವೆ. ಗಾಂಧಿ ಅಂಕೋಲದ ವಂದಿಗೆಯ ಹರಿಜನಕೇರಿಗೆ 1942ರಲ್ಲಿ ಆಗಮಿಸಿದ್ದ ಸಂದರ್ಭದಲ್ಲಿ ಅವರ ತ್ಯಾಗ ಮತ್ತು ಆದರ್ಶ ಗುಣಗಳಿಂದ ಸಾವಿರಾರು ಜನ ಪ್ರೇರೇಪಿತರಾದರು. ಸ್ವಾತಂತ್ರ್ಯ ಹೋರಾಟದ ಗಂಡು ಮೆಟ್ಟಿದ ನೆಲವಾದ ಆ ಪ್ರದೇಶದಲ್ಲಿ ಗಾಂಧೀಜಿಯನ್ನ ಕೊಂಡಾಡ್ತಾರೆ. ಹಾಗೆಯೇ ದಲಿತ ಕುಟುಂಬದ ಲಿಂಗು ಹಾಗೂ ತಾಕು ಲಕ್ಷ್ಮೇಶ್ವರ ಸಹೋದರರ ಮನೆಯಲ್ಲಿ ಈ ಮಹಾತ್ಮರಿಗೆ ನಿತ್ಯ ಪೂಜೆ ಸಲ್ಲಿಸಲಾಗ್ತಿದೆ. ಮನೆಯ ಎದುರು ಗಾಂಧಿ ತಾತನಿಗೆ ಕಟ್ಟೆ ನಿರ್ಮಿಸಲಾಗಿದ್ದು, ಕಳೆದ 7 ದಶಕಗಳಿಂದ ತಮ್ಮ ಮನೆಯ ದೇವರೊಡನೆ ಗಾಂಧೀಜಿಗೂ ಪೂಜೆ ಮಾಡುತ್ತಾ ಬರ್ತಿದ್ದಾರೆ. ನಿತ್ಯ ಬೆಳಗ್ಗೆ ಗಂಧದ ಕಡ್ಡಿ ಹಚ್ಚಿ ಆರತಿ ಬೆಳಗ್ಗೆ ಪೂಜೆ ಸಲ್ಲಿಸ್ತಾರೆ. 1931ರಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದ ಈ ಕುಟುಂಬದ ಬಲಿಯ ಅಗೇರ ಎಂಬವರು ತಾವೇ ಸ್ವತಃ ಬಳಪದ ಕಲ್ಲನ್ನ ಬಳಸಿ ಗಾಂಧೀಜಿಯವರ ಉಬ್ಬು ಶಿಲ್ಪದ ಈ ಮೂರ್ತಿ ನಿರ್ಮಿಸಿದ್ದಾರೆ. 1957ರಲ್ಲಿ ತಮ್ಮ ಮನೆಯ ಅಂಗಳದಲ್ಲಿದ್ದ ಕಟ್ಟೆ ನಿರ್ಮಿಸಿ ಗಾಂಧಿಗೆ ಸ್ಥಾನ ಒದಗಿಸಿ ನಿತ್ಯ ಪೂಜೆಯ ಪರಿಪಾಠ ಮುಂದುವರೆಸಿದ್ರು. ಈಗ ಅವರ ಮಕ್ಕಳು ಮೊಮ್ಮಕ್ಕಳು ನಿತ್ಯ ಪೂಜೆಯನ್ನ ಮುಂದುವರೆಸಿಕೊಂಡು ಬಂದಿದ್ದಾರೆ. ಹೀಗೆ 76ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಗಾಂಧೀಜಿ ಅವರು ಕರುನಾಡಿನಲ್ಲಿ ನಡೆದಾಡಿದ ಹೆಜ್ಜೆ ಗುರುತುಗಳನ್ನ ನೆನಪಿಸಿಕೊಳ್ಳುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ.